ಎಲ್ಲರಿಗೂ ನಮಸ್ಕಾರಗಳು. ನಾನು ಭಾರತೀಯ ಜ್ಯೋತಿಷ್ಯ ವಿದ್ಯಾ ಕೇಂದ್ರದ ಕಾರ್ಯಪಾಲಕನಾದ ವಾಸುದೇವಮೂರ್ತಿ ಮಾತಾಡ್ತಾ ಇದ್ದೀನಿ. ಈ ದಿನ ಅಷ್ಟಮಂಗಳ ಪ್ರಶ್ನೆಯಲ್ಲಿ ತಾಂಬೂಲ ಪ್ರಶ್ನೆ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳ್ಳಲು ನೀವು ಮುಂದಾಗಿದ್ದೀರಾ, ನಾನು ತಿಳಿಸಲು ಬಯಸ್ತೇನೆ. ಈ ಅಷ್ಟಮಂಗಳ ಪ್ರಶ್ನೆ ತಾಂಬೂಲ ಭಾಳ ವಿಶಿಷ್ಟವಾದ ಪ್ರಶ್ನೆ ಮತ್ತು ಫಲಗಳನ್ನು ತಿಳ್ಕೊಬೋದು. ಮೊದಲು ನಾವು ಅದನ್ನು ಸಿದ್ಧಿ ಮಾಡ್ಕೋಬೇಕಂತ ನನ್ನ ಗ್ರಂಥದಲ್ಲಿ ವಿವರಿಸಿದ್ದೀನಿ. ಅನಂತರ ಪ್ರಶ್ನೆಕಾರನು ಆ ದಿನ ತಾಂಬೂಲ ಜ್ಯೋತಿನಲ್ಲಿ ಎಲೆ ಅಡಿಕೆ ಬಾಳೆಹಣ್ಣು ಎಲ್ಲ ತರ್ತಾನೆ, ಅದರಲ್ಲಿ ನಾವು ಅಡಿಕೆ ಮಾತ್ರ ತಗೊಂಡು ಎಣಿಸಿದಾಗ ಎಷ್ಟು ಬರುತ್ತೋ ಅದರಿಂದ ಎರಡರಿಂದ ಗುಣಿಸಿ ಮತ್ತು ಐದರಿಂದ ಗುಣಿಸಿ ಮತ್ತು ಒಂದನ್ನು ಸೇರಿಸಿ ಏಳರಿಂದ ಭಾಗಿಸಿದಾಗ ಒಂದರಿಂದ ಏಳು ಶೇಷ ಉಳಿಯುತ್ತೆ. ಆ ಶೇಷ ಉಳಿದಾಗ ಒಂದು ಅಂದರೆ ರವಿ, ಎರಡು ಅಂದರೆ ಚಂದ್ರ, ಮೂರು ಅಂದರೆ ಕುಜ ಅಂತ ಎಣಿಸ್ಕೊಂಡು ಹೋಗ್ಬೇಕು. ನಾವು ಪ್ರಶ್ನೆ ಕಾಲದಲ್ಲಿ ಆ ದಿನ ನಾವು ರಾಶಿ ಕುಂಡಲಿ ರಚನೆ ಮಾಡ್ಕೋಬೇಕು. ಮೊದಲೇ ಉದಯ ಲಗ್ನನೂ ಹಾಕ್ಕೊಂಡಿರ್ತೀವಿ. ಆ ದಿನ ನಾವು ಉದಾಹರಣೆಗೆ ಶೇಷ ಐದು ಉಳಿದಾಗ ಗುರು ಅಂತ ತಿಳ್ಕೊಂಡು ಆ ದಿನ ಆ ರಾಶಿ ಕುಂಡಲಿಯಲ್ಲಿ ಗುರು ಯಾವ ರಾಶಿಯಲ್ಲಿ ಇರ್ತಾನೋ ಅದನ್ನು ಆರೂಢ ಲಗ್ನ ಅಂತ ತಿಳ್ಕೊಂಡು ಅದರಂಥ ಫಲಗಳನ್ನ ನಿರ್ಧಾರ ಮಾಡಬೇಕಾಗತ್ತೆ. ಇವಾಗ ಒಂದೇ ಮನೆಯಲ್ಲಿ ಗುರು ಇದ್ರೇನು, ಶನಿ ಇದ್ರೇನು, ನಾಲ್ಕನೇ ಮನೆಯಲ್ಲಿ ಚಂದ್ರ ಇದ್ರೇನು, ರವಿ ಇದ್ರೇನು ಅಂತ ಇದನ್ನು ಫಲಗಳು ಹೇಳ್ಬೋದು. ಅದರಲ್ಲಿ ನಮ್ಮ ಕುಲದೇವತೆ ವಿಷಯ ನಾಲ್ಕನೇ ಮನೆ ತೋರಿಸುತ್ತೆ. ನಮ್ಮ ಆರೋಗ್ಯ, ನಮ್ಮ ಒಂದು ಅಭಿವೃದ್ಧಿ ವಿಷಯಗಳನ್ನ ಮೊದಲನೇ ಮನೆ ತೋರಿಸುತ್ತೆ. ಅದರಲ್ಲಿ ಯಾವ ಗ್ರಹ ಅದರಂತೆ ಫಲಗಳನ್ನ ನಿರ್ಧಾರ ಮಾಡ್ಬೋದು. ಮುಂದೆ ನಾವು ಎಲೆಗಳನ್ನ ತಗೊಂಡಾಗ ಅದರಲ್ಲಿ 12 ಗಂಟೆ ಒಳಗಡೆ ಆ ವ್ಯಕ್ತಿ ಬಂದಾಗ ನಾವು ಮೇಲಿಂದ ಎಲೆ ತಗೋಬೇಕಾಗುತ್ತೆ. 12 ಗಂಟೆ ಮೇಲೆ ಬಂದಾಗ ಕೆಳಗಡೆಯಿಂದ ಎಲೆ ತಗೋಬೇಕಾಗುತ್ತೆ. ಅದರಲ್ಲಿ ಮೊದಲನೇ ಎಲೆ ಎರಡನೇ ಎಲೆದಗಿಂತ ದೊಡ್ಡದಾಗಿದ್ದರೆ ಆದಾಯ ವೃದ್ಧಿ ಅಂತ ಹೇಳ್ಬೋದು, ಧನಾದಾಯ ವೃದ್ಧಿ. ಅದೇ ರೀತಿ ಒಂದನೇ ಎಲೆ ಎಂಟನೇ ಎಲೆಗಿಂತ ದೊಡ್ಡದಾಗಿದ್ದರೆ ಆಯುಸ್ಸು ವೃದ್ಧಿ, ಎಂಟನೇ ಎಲೆನೇ ಮೊದಲನೇ ಎಲೆಗಿಂತ ದೊಡ್ಡದಾಗಿದ್ದರೆ ಆಯುಸ್ಸು ಕ್ಷೀಣ, ಮೂರನೇ ಎಲೆ ಮೊದಲನೇ ಎಲೆಗಿಂತ ದೊಡ್ಡದಾಗಿದ್ದರೆ ಅಗಲವಾಗಿದ್ದರೆ ಅವರ ಸೋದರರು ಅನುಕೂಲಸ್ಥರಾಗಿರ್ತಾರೆ, ಚೆನ್ನಾಗಿರ್ತಾರೆ. ಅದೇ ರೀತಿ ಆರನೇ ಎಲೆ ಮೊದಲನೇ ಎಲೆಗಿಂತ ದೊಡ್ಡದಾಗಿದ್ದರೆ ಅನಾರೋಗ್ಯ, ಶತ್ರುಗಳ ಕಾಟ ಅಂತ ತಿಳಿಸಿ ಹೇಳ್ಬೋದು. ಈ ರೀತಿ ಅದೇ ರೀತಿ ಎಲೆಗಳನ್ನ ನಾವು ತಗೊಂಡಾಗ ಒಂದು ಎಲೆ ತಗೊಂಡು ಮೊದಲನೇ ಎಲೆ ನೋಡಿದಾಗ ಅದರ ತೊಟ್ಟು ಬಲಗಡೆ ವಾಲಿದ್ರೆ ಅವರು ಏನು ತಿಳಿಸಕ್ಕೆ ಕೇಳಕ್ಕೆ ಬಂದಿರ್ತಾರೋ ಅದರ ಫಲ ಖಂಡಿತವಾಗ್ಲೂ ನೆರವೇರುತ್ತೆ ಅಂತ ನಾವು ಹೇಳ್ಬೋದು. ಅದೇ ರೀತಿ ರಂಧ್ರಗಳಿದ್ದಾಗ, ಮಚ್ಚೆಗಳಿದ್ದರೆ ಎಲೆಗಳನ್ನ